ಸಚಿವರ ಪುತ್ರ ಅಕ್ರಮ ಹಣ ಸಂಪಾದಿಸ್ತಾ ಇರೋದ್ರ ಬಗ್ಗೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ರಾಯಚೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಅವರು ಆರೋಪಿಸ್ತಾ ಇದ್ದಾರೆ ಎನ್ಎಸ್ ಬೋಸರಾಜು ಪುತ್ರ ರವಿ ವಿರುದ್ಧ ಈ ಆರೋಪ ಮಾಡ್ತಾ ಇದ್ದಾರೆ ಮಗನ ಮೂಲಕ ಸಚಿವರಿಂದ ಅಕ್ರಮ ಮರಳು ಮಾಫಿಯಾ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಕ್ರಮ ಮರಳು ಗಣಿಗಾರಿಕೆ ಮೂಲಕ ಹಣ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ ರಾಯಚೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಅವರು ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಸೊ ಹಾಗಾಗಿ ಈ ಕೆಲಸವನ್ನ ಸಚಿವರು ತಮ್ಮ ಮಗನ ಮೂಲಕ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ವಿರುಪಾಕ್ಷಿಯವರು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿಯ ಮಗ ರವಿ ಬೋಸ್ರಾಜ್ ಅಶೋಕ್ ಪೋತ್ಗಲ್ ಹೆಸರನ್ನ ಮುಂದೆ ಬಿಟ್ಟು ಇವತ್ತು ಮರಳು ಮಾಫಿಯಾ ಮಾಡ್ತಕ್ಕಂಥದ್ದು ಇಡೀ ಜಿಲ್ಲಾಡಳಿತ ಕೂಡಲೇ ಇದನ್ನು ನಿಲ್ಲಿಸಬೇಕು ಈ ಅಕ್ರಮವಾಗಿ ಮಾಡ್ತಕ್ಕಂಥ ಈ ಕಿಂಗಿಪಿನ್ಗಳನ್ನು ಅರೆಸ್ಟ್ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ ಜೊತೆಯಲ್ಲಿ ಇವತ್ತು ಏನು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಅಲ್ಲಿ ಅಕ್ರಮ ಗಣಿಗಾರಿಕೆಗಳಿತ್ತು ಇವತ್ತು ಒಂದೇ ಒಂದೇ ಪ್ರಾರಂಭ ಆಗಿದೆ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾನು ಒಂದು ಮನವಿಯನ್ನು ಮಾಡಿಕೊಳ್ತೇನೆ ದಯವಿಟ್ಟು ಯಾವುದೇ ಅಕ್ರಮ ಗಣಿಗಾರಿಕೆಗೆ ಅವಕಾಶಗಳನ್ನು ಕೊಡಬೇಡಿ ದಯವಿಟ್ಟು ಇದರಿಂದ ನೈಸರ್ಗಿಕ ಸಂಪತ್ತು ಹಾಳಾಗ್ತಾ ಇದೆ ಇವತ್ತು ಸರ್ಕಾರಕ್ಕೆ ಕೂಡ ಇದರಿಂದ ಯಾವುದೇ ಉಪಯೋಗ ಇಲ್ಲ ಸರ್ಕಾರವನ್ನು ಕಣ್ಣು ಮುಚ್ಚಿಸಿ ದಂಧೆ ಮಾಡ್ತಕ್ಕಂಥ ಜನ ಇವತ್ತು ಲೂಟಿ ಮಾಡ್ತಕ್ಕಂಥದ್ದಾಗ್ತಾ ಇದೆ ಈ ಕಾರಣಕ್ಕೆ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಮಾಡ್ತಾ ಈಗ ನಿನ್ನೆ ನಾನು ಬಾಗೂರಲ್ಲಿ ನಾನು ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಟಿಪ್ಪರ್ ಮಾಲೀಕರು ಗಾಡಿ ಮಾಲೀಕರು ಜೆ ಸಿ ಬಿ ಮಾಲೀಕರು ಇಟ್ಯಾಚಿ ಮಾಲೀಕರು ಎಲ್ಲರ ಜೊತೆಲಿ ನಾನು ಚರ್ಚೆ ಮಾಡಿದೆ ಈ ಒಂದು ಅಲ್ಲಿ ಅಡುಗೆ ಮಾಡ್ತಕ್ಕಂಥ ಜನರು ಹೆಣ್ಮಗಳ ಹತ್ರ ಚರ್ಚೆ ಮಾಡಿದೆ ಬಾಗೂರು ಜನರ ಹತ್ರ ನಾನು ಸುಮಾರು ಒಂದು ಎರಡು ತಾಸಲ್ಲಿ ಅವ್ರ ಹತ್ರ ಚಾಯ್ ಕುಡಿದು ಅವ್ರ ಹತ್ರ ಎಲ್ಲರೂ ಕೂಡ ಚರ್ಚೆ ಮಾಡಿದೆ ಅಲ್ಲಿರ್ತಕ್ಕಂಥದ್ದು ಯಾರು ಸರ್ ಅವನ ಅಶೋಕ್ ಪೋತಗಲ್ಲಿ ಅವನ ಅಷ್ಟೇ ಸರ್ ಎಲ್ಲ ಮಾಡಿದವರು ಬೋಸರಾಜ್ ಮಗನೇ ಮಾಡ್ತಾನೆ ಸರ್ ಅವರೇ ಮಾಡ್ತಾನಂತಕ್ಕಂಥ ಇದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಮತ್ತು ನಾನು ಕೂಡ ಅದನ್ನು ನಿನ್ನೆಲಿಂದ ರಾತ್ರಿಯೆಲ್ಲ ವೆರಿಫೈ ಮಾಡಿದಾಗ ಅಶೋಕ್ ಪೋತಗಲ್ ರವಿ ಬೋಸರಾಜನ ಶಿಷ್ಯ ಇಪ್ಪತ್ನಾಲ್ಕು ತಾಸು ಅವ್ರ ಜೊತೆಯಲ್ಲಿರ್ತಕ್ಕಂಥದ್ದು ಅವ್ರ ಮನೇಲಿರ್ತಕ್ಕಂಥ ಹುಡುಗ ಶ್ರೀನಿವಾಸ್ ಪೋತಗಲ್ ಅಂತೇಳಿ ನಮ್ಮ ಒಬ್ಬ ಒಳ್ಳೆಯ ಕಾಂಟ್ರ್ಯಾಕ್ಟ್ ಇದ್ದ ಅದರ ಮಗಾತ ನನಗೆ ಗೊತ್ತಿದೆ ಅವರು ಹೆಸರನ್ನ ಬಳಕೆ ಮಾಡಿಕೊಂಡು ಯಾವನೋ ಇಟ್ಟು ತಾವು ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದರೆ ಈ ಅಕ್ರಮ ಕೂಡಲೇ ಬಂದ್ ಆಗ್ಬೇಕಂತ ನಾನು ಎಚ್ಚರಿಕೆಯನ್ನು ರೈಟ್ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ ಶ್ರೀಕಾಂತ್ ರಾಯಚೂರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಅವರು ಕೇವಲ ಆರೋಪಿಸ್ತಾ ಇರೋದಾ ಅಥವಾ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಏನಾದ್ರೂ ಡಾಕ್ಯುಮೆಂಟ್ ಇದೆಯಾ ಶ್ರೀಕಾಂತ್ ಸಭಾ ಈಗ ಆಲ್ರೆಡಿ ರಾಯಚೂರು ಜಿಲ್ಲೆಯಾದ್ಯಂತ ಮರಳು ಗಣಿಗಾರಿಕೆಗೆ ಕಂಪ್ಲೀಟಾಗಿ ನಿಷೇಧವನ್ನು ಮಾಡಲಾಗಿದೆ ಎಪ್ಪತ್ತೊಂದು ಸಾವಿರ ಟನ್ ಏನಿದೆಯಲ್ಲ ಮರಳು ಸಂಗ್ರಹ ಮಾಡಿರ್ತಕ್ಕಂಥದ್ದು ಸ್ಟಾಕ್ ಯಾರ್ಡ್ಗಳಲ್ಲಿರುವಂಥದ್ದು ಕಂಪ್ಲೀಟಾಗಿ ಅವುಗಳನ್ನು ರಾಯಲ್ಟಿ ಥ್ರೂ ಮರಳು ಸಾಗಾಟಕ್ಕೆ ಸದ್ಯಕ್ಕೆ ಪರ್ಮಿಷನ್ ಕೊಡಲಾಗಿದೆ ಆದರೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಆರೋಪ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ ಮಷಿನರಿಗಳ್ನ ಇರ್ತಾವಲ್ಲ ಜೆ ಸಿ ಬಿ ಟಿಪ್ಪರು ಅದಾದ ಮೇಲೆ ಆ ಮರಳನ್ನು ಬಗೆದು ಹೊರಗಡೆ ತೆಗಿಬೇಕಾಗಿರ್ತಕ್ಕಂಥ ಎಲ್ಲ ಮಷಿನರಿಗಳನ್ನು ನದಿಯಲ್ಲೇ ಇಳಿದು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅದು ಎನ್ ಎಸ್ ಬೋಸರಾಜ್ ಇದರಲ್ಲ ಸಣ್ಣ ನೀರಾವರಿ ಹಾಗೂ ಸ ಸಚಿವರಿದ್ದಾರಲ್ಲ ಅವರ ಮಗ ರವಿ ಬೋಸರಾಜ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪವನ್ನು ಹೊರಿಸ್ತಾ ಇದ್ದಾರೆ ರಾಯಚೂರು ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷ ವಿರೂಪಾಕ್ಷ ಅವರು ಆದರೆ ಸದ್ಯಕ್ಕೆ ಹಸಿರು ಪ್ರ ನ್ಯಾಯಾಧಿಕರಣದವರು ಇದಾರಲ್ಲ ಗ್ರೀನ್ ಟ್ರಿಬ್ಯುನಲ್ ಅವರು ಕಂಪ್ಲೀಟಾಗಿ ಈ ಒಂದು ಮರಳು ಮಾರಾಟಕ್ಕೆ ಮರಳು ನ ಮಷಿನರಿಗಳನ್ನ ನದಿಯಲ್ಲಿ ಇಳಿಸಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕಂಪ್ಲೀಟಾಗಿ ಒಂದು ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ ನಿರ್ಬಂಧವನ್ನು ಹೇರಿದ್ದಾರೆ ಆದ್ರೂ ಸಹ ಕೃಷ್ಣಾ ನದಿಯಲ್ಲಿ ಪ್ರವಾಹ ಇದೆ ತುಂಬಿ ಹರಿತಾ ಇದೆ ಕೃಷ್ಣ ನದಿ ಇಷ್ಟಿದ್ರು ಸಹ ಮಷಿನರಿಗಳನ್ನ ನದಿಯಲ್ಲೇ ಇಳಿದು ಮರಳು ಮಾಫಿಯಾ ನಡೆಸ್ತಾ ಇದ್ದಾರೆ ರವಿ ಬೋಸರಾಜು ಆದರೆ ರವಿ ಬೋಸರಾಜು ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ ಅವರ ಹಿಂದೆ ಇರುವಂಥದ್ದು ಅಶೋಕ್ ಪೋತ್ಗಲ್ ಅನ್ನುವಂಥ ಒಬ್ಬ ಗುತ್ತಿಗೆದಾರ ಅವನ ಮುಂದಿಟ್ಟುಕೊಂಡು ರವಿ ಬೋಸ್ರಾಜ್ ಅವರು ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎನ್ ಎಸ್ ಬೋಸ್ರಾಜ್ ಅವರು ಇದರಲ್ಲ ಸಚಿವರು ರಾಜ್ಯದ ಸಚಿವರು ಅವರ ಹತ್ರ ದುಡ್ಡಿಲ್ಲ ಮರಳು ಗಣಿಗಾರಿಕೆಯನ್ನು ಮಾಡಿ ಸರ್ಕಾರದ ಬೊಕ್ಕಸವನ್ನು ತುಂಬಿಸಲಿಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರಾಗಿರ್ಬೋದು ಆರ್ ಟಿ ಒ ಆಗಿರ್ಬೋದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆಗಿರ್ಬೋದು ಕಣ್ಮುಚ್ಚಿ ಕುಳಿತಿದೆಯಾ ಹಾಗಾದರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ಯಾಕೆಂತಂದ್ರೆ ಗ್ರೀನ್ ಟ್ರಿಬ್ಯುನಲ್ ಅವರ ಒಂದು ಕಟ್ಟುನಿಟ್ಟಿನ ಆದೇಶದ ನಡುವೆನೂ ಈ ರೀತಿಯಾಗಿ ಹೆಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತದೆ ಅಂತಂದರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಅಧಿಕಾರಿಗಳು ಅದು ಆಗ್ಬೇಕಾಗ್ತದೆ ಯಾಕಂತಂದರೆ ಸಚಿವರ ಪ್ರಭಾವದಿಂದ ಏನಾದರೂ ಅಕ್ರಮ ಮರಳು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಯೂ ಸಹ ಸದ್ಯಕ್ಕೆ ಇದೆ ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಮರಳು ಗಣಿಗಾರಿಕೆಗೆ ಕಂಪ್ಲೀಟಾಗಿ ನಿರ್ಬಂಧವನ್ನು ಹೇರಲಾಗಿದೆ ಕೇವಲ ಎಪ್ಪತ್ತೊಂದು ಸಾವಿರ ಟನ್ ಮರಳು ಏನಿದೆಯಲ್ಲ ಸ್ಟಾಕ್ ಮಾಡಿಕೊಂಡಿರುವಂಥ ಮರಳಿಗೆ ಮಾತ್ರ ರಾಯಲ್ಟಿ ತ್ರೂ ಅವುಗಳನ್ನು ಮರಳು ವಿತರಣೆ ಮಾಡಲಾಗ್ತಾ ಇದೆ ಆದರೆ ವಿತೌಟ್ ರಾಯಲ್ಟಿ ವಿತೌಟು ಯಾವುದೇ ಅಧಿಕಾರಿಗಳ ಇಂಟಿಮೇಷನ್ ಇಲ್ಲದೇ ರಾಯಚೂರು ಜಿಲ್ಲೆಯಾದ್ಯಂತ ಹೆಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ ಇದಕ್ಕೆ ಕಿಂಗ್ ಪಿನ್ ಅಂತಂದರೆ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜು ಇದಾರಲ್ಲ ಅವರ ಪುತ್ರ ರವಿ ಬೋಸರಾಜ್ ಅನ್ನೋಂಥದ್ದು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ ಇದಕ್ಕೆ ಪುರಾವೆಗಳು ಸಾಕ್ಷಿಗಳು ನಾವು ಕೇಳಿದ್ವಿ ಆದರೆ ಬಿಲ್ಕುಲ್ ಇಲ್ಲಿ ಓಪನ್ ಆಗಿ ನಡೀತಾ ಇರುವಂಥದ್ದು ಅಶೋಕ್ ಪೋತ್ಗಲ್ ಇದಾರಲ್ಲ ಅವರ ಶಿಷ್ಯ ಇವರು ಆ್ಯಕ್ಚುಲಿ ರವಿ ಬೋಸಾಜ್ ಶಿಷ್ಯ ಅಶೋಕ್ ಪೋತ್ಗಲ್ಲು ಇವರಿಬ್ಬರ ಇವರಿಬ್ರು ಇನ್ವಾಲ್ವ್ಮೆಂಟ್ ಇಂದ ರಾಯಚೂರು ಜಿಲ್ಲೆಯಾದ್ಯಂತ ಹೆಗ್ಗಿಲ್ಲದೆ ಮರಳು ಮಾಫಿಯಾ ನಡಿತಾ ಇರುವಂಥದ್ದು ನಾವು ಕಣ್ಣಾರೆ ನೋಡ್ತಾ ಇರಬಹುದು ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗಾಗಿ